ನಿದ್ದೆಯಲ್ಲಿ ಕಾಣುವ ಕನಸು ಅದು ನಿಜವಾದ ಕನಸಲ್ಲ ಯಾವುದು ನಿಮ್ಮನ್ನು ನಿದ್ದೆ ಮಾಡಲು ಬಿಡೋದಿಲ್ವೋ ಅದೇ ನಿಜವಾದ ಕನಸು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಡಿಯರ್ ಫ್ರೆಂಡ್ಸ್ ನಾವು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಿರಬೇಕಾದ್ರೆ ನಮ್ಮ ಚಪ್ಪಲಿ ಕಿತ್ತೋಯ್ತು ಅಂದ್ರೆ ಸರ್ ನನ್ನ ಚಪ್ಪಲಿ ಕಿತ್ತೋಯ್ತು ನಿಮ್ಮ ಮನೆ ಮುಂದೆ ಇಟ್ಟೋಗ್ತೀನಿ ಅಂದ್ರೆ ಯಾರಾದರೂ ಬೇಡ ಅಂತಾರಾ ಇಲ್ಲ ಅಲ್ವಾ ಅದೇ ನಮ್ಮ ಹೆಣನ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ ಅಂತಕೊಳ್ಳೋಣ ಸರ್ ನಿಮ್ಮ ಮನೆ ಮುಂದೆ 5 ನಿಮಿಷ ಈ ಹೆಣನ ಇಟ್ಟೋಗ್ತೀನಿ ಅಂದ್ರೆ ಒಪ್ಪಿಕೊಳ್ಳೋದಿಲ್ಲ ಅಲ್ವಾ ಸತ್ತ ಮೇಲೆ ನಮಗೆ ಚಪ್ಪಲಿ ಸಿಗೋ ಮರ್ಯಾದೆನೂ ಸಿಗೋದಿಲ್ಲ ನಮ್ಮ ಉಸಿರಿರುವವರೆಗೂ ನಮಗೆ ಹೆಸರು ಇರುತ್ತೆ ಉಸಿರು ನಿಂತ ಮೇಲೆ ಹೆಸರು ಮಾತ್ರ ಉಳಿಯೋದು ಆ ಹೆಸರು ಹೇಗೆ ಉಳಿಬೇಕು ಅಂತ ನಾವು ನಿರ್ಧಾರ ಮಾಡಬೇಕು ಈ ಜಗತ್ತಿನಲ್ಲಿ ಮೂರು ವರ್ಗದ ಜನರು ಇರ್ತಾರೆ ಒಂದು ಹುಟ್ಟಿ ಸತ್ತವರು ಹುಟ್ಟಿದಾರೆ ಸತ್ತಿದಾರೆ ಸಾಧನೆಗಳೇ ಇಲ್ಲ ಎರಡನೆಯವರು ಬದುಕಿದ್ದು ಸತ್ತವರು ಇವರೆಲ್ಲ ಗೊಂಬೆಗಳ ತರ ನೋಡೋಕೆ ಚಂದ ಜೀವಂತಿಕೆ ಇಲ್ಲ ಇನ್ನು ಮೂರನೇ ವರ್ಗ ಸತ್ತು ಬದುಕಿದವರು ಇದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನಾವು ಕೆಟ್ಟವರ ಬಗ್ಗೆ ಯೋಚನೆ ಮಾಡೋದು ಬೇಡ ಒಳ್ಳೆಯವರು ಸಾವಿರ ಸಾವಿರ ಮಂದಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬೆವರು ಮತ್ತು ರಕ್ತ ಹರಿಸಿದ ಹೋರಾಟಗಾರರು ಇನ್ನೂ ಬದುಕಿದ್ದಾರೆ ಯುವ ಮನಸ್ಸುಗಳಲ್ಲಿ ಕನಸನ್ನ ಬಿತ್ತಿದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ನಮ್ಮೆಲ್ಲರ ಮನೆ ಮನಗಳಲ್ಲಿ ಬದುಕಿದ್ದಾರೆ ಸಾಗರ ದಾಟಿ ಭಾರತದ ಹಿರಿಮೆಯನ್ನ ಎತ್ತಿ ಹಿಡಿದ ಸ್ವಾಮಿ ವಿವೇಕಾನಂದರು ಇಂದಿಗೂ ಬದುಕಿದ್ದಾರೆ ಜಗತ್ತೇ ಮೆಚ್ಚಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಮ್ಮೊಂದಿಗೆ ಜೀವಂತವಾಗಿದ್ದಾರೆ ಜಾತಿ ಭೇದವಿಲ್ಲದೆ ಎಲ್ಲರ ಸಲಹಿದ ಮಹಾತಾಯಿ ಮದರ್ ಥೆರೇಸಾ ನಮ್ಮ ನಡುವೆ ಈಗಲೂ ಇದ್ದಾರೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನೋ ತತ್ವವನ್ನ ಇಡೀ ಜಗತ್ತಿಗೆ ಸಾರಿದ ವಿಶ್ವಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮ್ಮಂತರಂಗದಲ್ಲಿ ನೆಲೆಸಿದ್ದಾರೆ ನಮ್ಮ ದೇಶದ ಹಿರಿಯ ಶಕ್ತಿಗಳಾದ ಕವಿ ಪುಂಗವರು ವಚನಕಾರರು ಸಾಧುಸಂತರು ಇವರೆಲ್ಲರೂ ನಮ್ಮೊಂದಿಗಿದ್ದಾರೆ ಸತ್ತರು ಬದುಕಿದ್ದಾರೆ ಜೀವ ಇರೋ ನಾವೆಲ್ಲ ಯಾಕೆ ಗೊಂಬೆಗಳ ತರ ಕೂತಿದೀವಿ ಸಾಧಕರಾಗಬೇಕು ಕನಸಿನ ಗೋಪುರ ಕಟ್ಟಬೇಕು ನನಸಿನ ಶಿಖರ ಏರಬೇಕು ನನಸಾಗಿಸುವ ಈ ದಾರಿಯಲ್ಲಿ ಕಷ್ಟ ಇದೆ ನೋವಿದೆ ದುಃಖ ಇದೆ ಅವಮಾನ ಇದೆ ತಿರಸ್ಕಾರ ಇದೆ ಅದೆಲ್ಲವನ್ನ ಮೀರಿದ ಆತ್ಮವಿಶ್ವಾಸವಿದೆ ಆ ಕಾರಣಕ್ಕೆ